ಹಾಯ್ ನಮಸ್ಕಾರ ಯಾ ಫಸ್ಟ್ ಟೈಮ್ ಹಾರರ್ ಥ್ರಿಲ್ಲರ್ ಸಿನಿಮಾ ಮಾಡಿದ್ದೀನಿ 2003 ಎಕ್ಸ್ಕ್ಯೂಸ್ ಮೀ ಮೂವಿಯಿಂದ ಆ್ಯಸ್ ಅನ್ ಹೀರೋ ಇಂಟ್ರೊಡ್ಯೂಸ್ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ 18 ವರ್ಷದ ಜರ್ನಿ ಆ್ಯಂಡ್ 25 ಮೂವೀಸ್ ರಿಲೀಸ್ ಆಗಿದೆ ಈಗ ರಿಲೀಸ್ ಆಗ್ತಾ ಇರೋದು 26ನೇ ಸಿನಿಮಾ ಸೊ ಇಷ್ಟು ಸಿನಿಮಾಗಳಲ್ಲೂ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾರೆ ಈ ಥರ ಹಾರರ್ ಥ್ರಿಲ್ಲರ್ ಸಿನಿಮಾ ಅಫ್ಕೋರ್ಸ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಆ್ಯಂಡ್ ನನಗೆ ಪರ್ಸ್ನಲಿ ಹಾರರ್ ಸಿನಿಮಾ ಅಂತಂದರೆ ನನಗೆ ಯಾವತ್ತು ಅಂದರೆ ಭಯ ಪಟ್ಕೊಂಡಿದ್ದಾಗಲಿ ಅಥವಾ ಜಾಸ್ತಿ ಕ್ಯೂರಾಸಿಟಿಯಿಂದ ನೋಡಿದವರಲ್ಲ ನಾವು ಯಾವತ್ತು ಯಾವಾಗಲೂ ನನಗೆ ಹಾರರ್ ಸಿನಿಮಾ ಅಂದರೆ ಒಂದು ಹ್ಯೂಮರ್ ಥರನೇ ಕಾಣಿಸಿದ್ದು ಬಟ್ ಈ ಸಿನಿಮಾ ಅಲಾಂಗ್ ವಿತ್ ಹಾರರ್ ಒಂದು ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಒಂದು ಡೈಲಮಾ ಅನ್ನೋದಂದರೆ ಹಾರರ್ ಅನ್ನೋದು ಅಂಶ ಅಂದರೆ ಈ ದೆವ್ವಭೂತ ಇದೆಯಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಆಲ್ ಥ್ರೂ ದಿ ಸಿನಿಮಾ ಕಾಡ್ತಾ ಹೋಗ್ತಾ ಇರುತ್ತೆ ಸೊ ಆ ಜಾನರ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅಂದರೆ ಕಂಪ್ಲೀಟ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ದೆವ್ವ ಬರುತ್ತೆ ನಾನು ಭಯ ಪಡಿಸುತ್ತೆ ಹೋಗುತ್ತೆ ಆ ಥರದ್ದು ಫೀಲ್ ಅಲ್ಲದೆ ಒಂದು ಕ್ವಶನ್ ಮಾರ್ಕ್ಸ್ ಎಲ್ಲ ಟ್ರಾವೆಲ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಈ ಥರದ್ದು ಒಂದು ನರೇಷನ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಯಾ ಕೃಷ್ಣ ಅನ್ನೋ ಹೆಸರು ಇಟ್ಟರೆ ಅದು ಲಕ್ಕಿ ಅಂತ ಅಫ್ಕೋರ್ಸ್ ಎಲ್ಲರೂ ಅಂದ್ಕೊಳ್ತಾರೆ ಬಟ್ ನನಗೆ ಪರ್ಸ್ನಲಿ ಕೃಷ್ಣ ಅಂತ ಟೈಟ್ಲ್ ಇಟ್ಕೂಡಲೆ ನನಗೊಂದು ಚಿಕ್ಕದೊಂದು ಫಿಯರ್ ಅನ್ನೋದು ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅದೊಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗಿದೆ ಇವತ್ತು ಅಜಯ್ ಅಂತಂದರೆ ಸ್ಯಾಂಡಲ್ವುಡ್ ಕೃಷ್ಣ ಅಂತ ಕರೀತಾರೆ ಸೊ ಆ ಹೆಸರಿಗೆ ಯಾವುದೇ ರೀತಿಯಾದಂಥ ಏನಂತಾರೆ ಒಂದು ಡಿಸಪಾಯಿಂಟ್ಮೆಂಟ್ ಅನ್ನೋದು ಕ್ರಿಯೇಟ್ ಮಾಡ್ಬೋದು ಆಡಿಯನ್ಸಿಗೆ ಸೊ ಅದೇನು ಲಕ್ಕಿ ಅಂತ ಭಾವಿಸ್ತಾರಲ್ಲ ಆ್ಯಕ್ಚುಲಿ ಅದು ಯಾವಾಗಲೂ ಸಿನಿಮಾ ನಿಲ್ಲೋದು ಒಂದು ಕಂಟೆಂಟ್ ಮೇಲೆ ಒಂದು ಸ್ಕ್ರಿಪ್ಟ್ ಮೇಲೆ ಮೇಕಿಂಗ್ನಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂನಲ್ಲಿ ಸೊ ಹಲವಾರು ಅಂಶಗಳು ಸೇರಿದಾಗ ಅದೊಂದು ವ್ಯಾಲ್ಯೂ ಬರುತ್ತೆ ಲಕ್ಕಿಲಿ ಏನಾಗಿದೆ ಅಂದರೆ ಈ ಥರದ ಅಂಶಗಳು ಸೇರಿಕೊಂಡಿರ್ತಕ್ಕಂಥ ಸಿನಿಮಾಗೆ ಕೃಷ್ಣ ಅನ್ನೋ ಟೈಟ್ಲ್ ಆ್ಯಡಪ್ ಆಗಿದೆ ಹಾಗಾಗಿ ಆ ಬ್ರ್ಯಾಂಡ್ ವ್ಯಾಲ್ಯೂ ಸಸ್ಟೇನ್ ಹಾಕ್ಕೊಂಡು ಬಂದಿದೆ ಕೃಷ್ಣ ಟಾಕೀಸಲ್ಲಿ ಕೂಡ ಅದೆಲ್ಲೂ ಡಿಸಪಾಯಿಂಟ್ಮೆಂಟ್ಸ್ ಕ್ರಿಯೇಟ್ ಆಗಲ್ಲ ಅಂತ ನನಗೊಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ ವಿಜಯ್ ಆನಂದ್ ಬೇಸಿಕಲಿ ಒಬ್ಬರು ಲಿರಿಸಿಸ್ಟು ಕಾಮಿಡಿ ಹಾಡುಗಳು ರೊಮ್ಯಾಂಟಿಕ್ ಹಾಡುಗಳು ಆಮೇಲೆ ನಾನು ಅವ್ರನ್ನ ನೋಡಿರೋ ರೀತಿ ಕೂಡ ಕೆಲವೊಂದು ಕಡೆ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಆ್ಯಸ್ ಆನ್ ಆರ್ಟಿಸ್ಟ್ ಹ್ಯೂಮರಸ್ ವ್ಯಕ್ತಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಿತ್ತು ಈ ಥರದ್ದು ಒಂದು ಸ್ಕ್ರಿಪ್ಟ್ ತೊಗೊಂಡು ಬರ್ತಾರೆ ಅಂತ ನಾನು ಯಾವತ್ತೂ ಗೆಸ್ ಮಾಡಿರಲಿಲ್ಲ ಅವ್ರು ನನ್ನ ಕತೆ ಹೇಳೋ ಕೂತ್ಕೊಂಡಾಗ ನಾನು ಒಂದು ಸಗಿನ ಯಾವುದೋ ಒಂದು ಕಾಮಿಡಿ ಅಥವಾ ಒಂದು ಫ್ಯಾಮಿಲಿ ಜಾನರ್ ಕತೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದು ಹೇಳ್ತಾ ಹೋದಾಗ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಹಾರರ್ ಸಿನಿಮಾ ಆಗಿತ್ತು ಅದು ಕ್ವಶನ್ ನನಗೆ ಕಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇಷ್ಟೊಂದು ಸೆನ್ಸ್ ಅಂದರೆ ಈ ಥರದೊಂದು ಸಿನಿಮಾ ಮೇಕಿಂಗ್ ಸೆನ್ಸ್ ಇವ್ರಿಗೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಅನ್ನೋದು ಯಾವಾಗಲೂ ಕಾಡ್ತಾ ಇತ್ತು ಬಟ್ ಶೂಟಿಂಗ್ ಸೆಟ್ಟಲ್ಲಿ ಅದು ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಇತ್ತು ಬಿಕಾಸ್ ಅದೊಂದು ಆ ಸಿನಿಮಾ ಬಗ್ಗೆ ಇರತಕ್ಕಂಥ ಒಂದು ನಾಲೆಜು ಆ ಮೇಕಿಂಗ್ ವೈಸ್ ಎಲ್ಲನೂ ಪರಿಪೂರ್ಣತೆಯಿಂದ ತುಂಬ ಚೆನ್ನಾಗಿ ಮಾಡಿದರು ಹಾಗಾಗಿ ಭಾಳ ಖುಷಿ ಇದೆ ವಿಜಯ್ ಆನಂದ್ ಅವ್ರ ಜೊತೆ ಕೆಲಸ ಮಾಡಿದ್ದೆ ಆ್ಯಸ್ ಎನ್ ಆರ್ಟಿಸ್ಟ್ ನಾವು ಯಾವಾಗಲೂ ಒಂದು ಬೇರೆ ಬೇರೆ ಥರದ್ದು ಕ್ಯಾರೆಕ್ಟರ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಅದೇನಾಗಿರುತ್ತೆ ಇಂಡಸ್ಟ್ರಿನಲ್ಲಿ ಮೇಕರ್ಸು ಮಾರ್ಕೆಟ್ ವ್ಯಾಲ್ಯೂ ವೈಸು ಅಥವಾ ಆಡಿಯನ್ಸ್ ಈ ಹೀರೋನ ಇದೇ ಥರ ನೋಡೋಕ್ಕೆ ಇಷ್ಟಪಡ್ತಾರಂತ ಅವರಿಗೆ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿರುತ್ತೆ ಸೊ ಇರೋದ್ರಲ್ಲೇ ಬೆಟರ್ ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊಂಡು ನಾವು ಮಾಡ್ತಾ ಇರ್ತೀವಿ ಬಟ್ ಈ ಥರದ್ದು ಒಂದು ವಿಭಿನ್ನತೆ ಇಟ್ಕೊಂಡು ಕ್ಯಾರೆಕ್ಟರ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಧೈರ್ಯ ಮಾಡಿ ಯಾವಾಗ ಮೇಕರ್ಸ್ ಬರ್ತಾರೆ ಡೆಫಿನೆಟ್ಲಿ ನಮಗೆ ಕೂಡ ಒಂದು ಹೊಸ ಹುಮ್ಮಸ್ ಇರುತ್ತೆ ಸೊ ಹಾಗಾಗಿ ತುಂಬ ಖುಷಿಯಿಂದ ಎಕ್ಸೈಟ್ಮೆಂಟಿಂದ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಇದು ಸೊ ಇಮೇಜ್ ಚೇಂಜ್ ಓವರ್ ಅಂತ ನಾನು ಯಾವತ್ತೂ ಹೇಳೋಕ್ಕೆ ಇಷ್ಟಪಡಲ್ಲ ಇಮೇಜ್ ಅನ್ನೋದು ಅಂದರೆ ನಾನು ಪರ್ಸ್ನಲಿ ಬಿಲೀವ್ ಮಾಡಲ್ಲ ಒಬ್ಬ ಒಳ್ಳೆ ಆ್ಯಕ್ಟರ್ ಇದ್ದಾನೆ ಅಂತಂದರೆ ಅವನು ಯಾವ ಥರದ್ದು ಪಾತ್ರ ಕೂಡ ಅವನು ಮಾಡಬಲ್ಲ ಅನ್ನೋದು ಅವನು ಆ್ಯಕ್ಟರಿಗೆ ಕಾನ್ಫಿಡೆನ್ಸ್ ಇರಬೇಕು ಸೊ ಜರ್ನಿನಲ್ಲಿ ಆ್ಯಸ್ ಆನ್ ಆ್ಯಕ್ಟರ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡ್ತಾ ಹೋಗ್ತಾ ಇರಬೇಕು ಆಗಲೇ ನಮಗೊಂದು ಮೆಚ್ಯೂರಿಟಿ ಅನ್ನೋದು ಬರೋದು ಆಡಿಯನ್ಸಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಅನ್ನೋದು ಬರೋದು ಚಾಲೆಂಜಿಂಗ್ ಅಂತ ಏನಿಲ್ಲ ಬಿಕಾಸ್ ನಾವು ಅಂದರೆ ಆ್ಯಸ್ ಎ ಸಿನಿಮಾ ಪರ್ಸ್ನಾಲಿಟಿ ಡೇ ಟು ಡೇ ಲೈಫ್ನಲ್ಲಿ ನಾವು ಮೀಡಿಯಾದವ್ರ ಜೊತೆಗೆ ಮತ್ತು ಜರ್ನಲಿಸ್ಟ್ಗಳ ಜೊತೆಗೆ ನಾವು ಯಾವಾಗಲೂ ನಮ್ಮದು ಒಡನಾಟ ಅನ್ನೋದು ಇದ್ದೇ ಇರುತ್ತೆ ಆ್ಯಂಡ್ ನಾವು ಪ್ರತಿದಿನ ಟಿ ವಿ ನೋಡೋವಾಗಲಿ ಅಥವಾ ನ್ಯೂಸ್ ಪೇಪರ್ಸ್ ಓದುವಾಗಲಿ ಇದು ಒಂದು ಪಾರ್ಟ್ ಆಫ್ ಲೈಫ್ ಆಗಿದೆ ಸೊ ತುಂಬ ಈಸಿ ಆಗಿತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಜರ್ನಲಿಸ್ಟ್ ಅಂತಂದರೆ ನನಗೆ ಗೊತ್ತಿರೋಂಗೆ ಒನ್ ಮೋರ್ ಒನ್ ಕಾಮನ್ ಪರ್ಸನ್ ಅಷ್ಟೇ ನಮ್ಮ ಲೈವ್ಲಿಹುಡ್ಡಲ್ಲಿ
ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ನಾವು ನಮ್ಮ ದೇಶದಲ್ಲಿ ಇವತ್ತು ಒಂದು ಪೊಲೀಸ್ ನೋಡ್ಬೋದು ಅಥವಾ ಒಂದು ಲಾಯರ್ಸ್ಗಳನ್ನ ನೋಡ್ಬೋದು, ಒಂದು ಲಾ ಅಥಾರಿಟಿಗಳನ್ನ ನೋಡ್ಬೋದು. ಸೊ ಅದೇ ರೀತಿ ಇವತ್ತು ಮೀಡಿಯಾ ಪರ್ಸನ್ ಅಂದಾಗ ಅವನಿಗೆ ಒಂದು ವಿಶೇಷವಾದಂಥ ಒಂದು ಜವಾಬ್ದಾರಿ ಇರುತ್ತೆ. ಅವನು ಕೂಡ ಒಬ್ಬ ಫ್ರಂಟ್ ಲೈನ್ ಆಗಿ ಒಂದು ಒಳ್ಳೆ ಕಾಸಿಗೆ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾನೆ ರೆಸ್ಪಾನ್ಸಿಬಿಲಿಟಿ ವೈಸ್. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಚಿಕ್ಕಣ್ಣ. ಸಾಕಷ್ಟು ವರ್ಷಗಳಿಂದ ಸುಮಾರು ಸಿನಿಮಾದಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದು ಮಾತಾಡ್ಕೊಂಡಿದ್ವಿ, ಆಗಬೇಕಾಗಿತ್ತು. ಬಟ್ ಕೆಲವೊಂದು ವಿಚಾರಗಳಿಂದ ಡೇಟ್ಸ್ ವೈಸು ಅಥವಾ ಟೈಮಿಂಗ್ಸ್ ವೈಸು ಅದು ಸಿಂಕ್ ಆಗದೇ ಆಗಿರಲಿಲ್ಲ. ಈ ಸಿನಿಮಾದಲ್ಲಿ ಅದು ಕೂಡ ಬಂತು. ವಂಡರ್ಫುಲ್ ಆರ್ಟಿಸ್ಟ್ ಆ್ಯಂಡ್ ಸ್ಪಾಂಟೇನಿಯಸ್ ಆ್ಯಕ್ಟರ್. ನಾ ಅಂದರೆ ಎಕ್ಸ್ಪೀರಿಯನ್ಸ್ ನೋಡಿದ್ವಲ್ಲ ಅಂದರೆ ಕೆಲವೊಂದು ಇಂಪ್ರೊವೈಸೇಷನ್ ಇರುತ್ತಲ್ಲ ಆನ್ ಸೆಟ್, ಅದು ತುಂಬ ವಂಡರ್ಫುಲ್ ಆಗಿರುತ್ತೆ. ಸೊ ಆ ಥರದ್ದೊಂದು ಸ್ಪಾಂಟೇನಿಯಸ್ ಆ್ಯಕ್ಟರ್ ಜೊತೆ ಕೆಲಸ ಮಾಡಬೇಕಾದ್ರೆ ನಮಗೂ ಒಂದು ಚಾಲೆಂಜ್ ಅನ್ನೋದು ಇರುತ್ತೆ. ಆ ಪೈಪೋಟಿನಲ್ಲಿ ಏನಾಗುತ್ತೆ, ಸೀನ್ ಎನ್ಹಾನ್ಸ್ ಆಗ್ತಾ ಇರುತ್ತೆ, ಇನ್ನೂ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಕೊನೆಯದಾಗಿ ಎಲ್ಲ ಪ್ರೇಕ್ಷಕರಿಗೆ ಇಷ್ಟೇ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಈ 16ನೇ ತಾರೀಕು ಅಂದರೆ April 16ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಫ್ರಾಂಕ್ಲಿ ಸ್ಪೀಕಿಂಗ್, ಹೋದ ವರ್ಷನೇ ಬಿಫೋರ್ ಲಾಕ್ಡೌನೇ ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಲಾಕ್ಡೌನ್ ಆಗಿರೋದ್ರಿಂದ ಒಂದು ವರ್ಷ ಕಾದು ಪ್ರೊಡ್ಯೂಸರ್ ಪಾಪ ಇವಾಗ ಮತ್ತೆ ರಿಲೀಸಿಗೆ ಮುಂದಾಗಿದ್ದಾರೆ. ಅಫ್ಕೋರ್ಸ್ ಇನ್ನೂ ಆ ಘಟ್ಟ ಅನ್ನೋದು ಏನಿದೆ ಅಲ್ಲ, ಅದು ಕೋವಿಡ್ ರಿಸ್ಕ್ ಅನ್ನೋದು ಇನ್ನೂ ಮುಗ್ದಿಲ್ಲ, ಅದು ಹಂತಂತವಾಗಿ ಬೆಳೀತಾನೆ ಇದೆ. ಬಟ್ ಅದ್ರ ಜೊತೆಗೆ ನಾವು ನಮ್ಮ ಜೀವನನ ನಮ್ಮ ಲೈಫ್ನ ನಿಲ್ಸೋಕ್ಕಾಗಲ್ಲ, ಅದು ಮುಂದುವರಿತಾನೆ ಇರಬೇಕು. ನಮ್ಮ ಅಂದರೆ ಡೇ ಟು ಡೇ ಲೈಫ್ ವಿ ಹ್ಯಾವ್ ಟು ಗೋ ಆನ್, ಇದ್ರ ಜೊತೆ ನಾವು ಹೋರಾಟ ಮಾಡ್ಕೊಂಡು ನಾವು ಮುಂದುವರಿಬೇಕು. ಅದರಲ್ಲಿ ನಮ್ಮ ಸಿನಿಮಾ ನಾನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ವಿತ್ ಸೇಫ್ಟಿ ಮೆಷರ್ಸ್, ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ. 50% ಆಕ್ಯುಪೆನ್ಸಿ ಕೊಟ್ಟಿದ್ದಾರೆ, ಅಂದರೆ ಡಿಸ್ಟೆನ್ಸ್ ಒಂದೊಂದು ಸೀಟ್ ಬಿಟ್ಟು ಕೂತ್ಕೊಳ್ಳೋದು. ಸೊ ಆ ಥರ ಡಿಸಿಪ್ಲಿನ್ನ ಪಾಲನೆ ಮಾಡಿಕೊಂಡು ಎಲ್ಲರೂ ಬನ್ನಿ. ಬಟ್ ಒಂದು ಧೈರ್ಯವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಭಯ ಪಡೋವಂಥ ಅವಶ್ಯಕತೆ ಏನಿಲ್ಲ. ನಾವು ನಮ್ಮ ಡಿಸಿಪ್ಲಿನ್ ನಮ್ಮ ಸೇಫ್ಟಿನ ನಾವು ಮೇಂಟೈನ್ ಮಾಡಿಕೊಂಡ್ರೆ ಇದನ್ನು ನಾವು ಖಂಡಿತ ಈ ಕೋವಿಡ್ ಅನ್ನೋದನ್ನು ನಾವು ಗೆದ್ದು ಬರ್ಬೋದು. ಸೊ ಅದ್ರ ಜೊತೆಗೆ ಸಿನಿಮಾನು ಪ್ರೋತ್ಸಾಹಿಸಿ, ಜೊತೆ ನೀವು ಕೂಡ ಮನೋರಂಜನೆಯನ್ನು ತಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಆ್ಯಂಡ್ ಪ್ಲೀಸ್ ಡು ಸಪೋರ್ಟ್. April 16th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಥ್ಯಾಂಕ್ ಯು.